नमस्कार ನನ್ನ ಹೆಸರು ಶರಣ್ ಜಗಿನ್ಮಠ ಇವತ್ತು ಸ್ಪೋಕನ್ ಇಂಗ್ಲಿಷ್ ಡೇ 20 ವಿಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಇಂಟರ್ಜೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಏನು ಇಂಟರ್ಜೆಕ್ಷನ್ ಅಂದರೆ ಇಂಟರ್ಜೆಕ್ಷನ್ಸ್ ಆರ್ ದಿ ವರ್ಡ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್ ಆ್ಯಂಡ್ ಆರ್ ಸಡನ್ ಎಮೋಷನ್ಸ್ ಓಕೆ ಮಾತಾಡಬೇಕಾದ್ರೆ ಒಂದು ಸಡನ್ ಎಮೋಷನ್ ಮತ್ತು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಸಮ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅಂಥ ವರ್ಡ್ಸ್ಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿಬೇಕು ಓಕೆ ದೇ ಆರ್ ಇನ್ಕ್ಲೂಡೆಡ್ ಇನ್ ದ ಸೆಂಟೆನ್ಸ್ ದ್ಯಾಟ್ ಈಸ್ ಯೂಶ್ವಲಿ ಆಟ್ ದಿ ಸ್ಟಾರ್ಟ್ ಟು ಎಕ್ಸ್ಪ್ರೆಸ್ ಸೆಂಟಿಮೆಂಟ್ ಸಚ್ ಆಸ್ ಸರ್ಪ್ರೈಸ್ ಡಿಸ್ಗಸ್ಟ್ ಜಾಯ್ ಎಕ್ಸೈಟ್ಮೆಂಟ್ ಆ್ಯಂಡ್ ಎಂಥೂಸಿಯಾಸಮ್ ಅಂಥ ವರ್ಡ್ಸ್ಗೆ ನಾವೇನಂತೀವಿ ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ ನೋಡೋಣ ಇಂಟರ್ಜೆಕ್ಷನ್ ಹ್ಯಾವ್ ಸಮ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಯಾವ ಫೀಚರ್ಸ್ ಇರೋಣ ಇಂಟರ್ಜೆಕ್ಷನ್ಸ್ ಡು ನಾಟ್ ಹ್ಯಾವ್ ಅ ಗ್ರಾಮಟಿಕಲ್ ಫಂಕ್ಷನ್ ಇನ್ ಅ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಸೆಂಟೆನ್ಸ್ ಕರೆಕ್ಟ್ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕು ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಂದ್ರೆ ಯಾವುದೇ ರೀತಿ ಅದಕ್ಕೆ ಗ್ರಾಮಟಿಕಲ್ ರೂಲ್ಸ್ ಇರೋಂಗಿಲ್ಲ ದೇರ್ ಇಸ್ ನೋ ಎನಿ ರೂಲ್ ಗ್ರಾಮರ್ ರೂಲ್ ಫಾರ್ ದಿ ಇಂಟರ್ಜೆಕ್ಷನ್ ಓಕೆ ದೇ ಯೂಶ್ವಲಿ ಕೆನಾಟ್ ಮಾಡಿಫೈಡ್ ಆರ್ ಇನ್ಫ್ಲೆಕ್ಟೆಡ್ ಅಂದರೆ ಈ ಇಂಟರ್ಜೆಕ್ಷನು ಆ ಸೆಂಟೆನ್ಸ್ಗೆ ಏನು ಮಾಡಿಫಿಕೇಶನ್ ಮಾಡೋಂಗಿಲ್ಲ ಮೀನ್ಸ್ ಆ ಸೆಂಟೆನ್ಸ್ಗೆ ಮೀನಿಂಗ್ ಆ್ಯಡ್ ಮಾಡೋಂಗಿಲ್ಲ ಜಸ್ಟ್ ನೀವು ಸಡನ್ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಯೂಸ್ ಮಾಡುವಂಥ ಶಬ್ದ ಅದು ದೇ ಡು ನಾಟ್ ಹ್ಯಾವ್ ಟು ಹ್ಯಾವ್ ಅ ರಿಲೇಷನ್ to the other parts of speech sentence so sentence iruntha independent words ella words ide aa ella words ge yavade rithi relation irudilla hage on sudden express maduvanta shabda anta helbodu they are highly context sensitive adu enide ondu ಮೃದುವಾದ ಸೆಂಟೆನ್ಸ್ ಒಂದು ವರ್ಡ್ ಶಬ್ದ ಅನ್ಬೋದು ಅದು ಹಾಗೆ ಎಕ್ಸ್ಪ್ರೆಸ್ ಮಾಡ್ತಿರೋ ಸೆಂಟೆನ್ಸ್ ಮಾಡಬೇಕಾದ್ರೆ ಅಂತ ಹೇಳ್ಬೋದು ನೋಡೋಣ ಯಾವ ಥರ ಎಷ್ಟು ಎಕ್ಸಾಂಪಲ್ಸ್ ಇದೆ ಯಾವ ಟೈಮಲ್ಲಿ ಯಾವ ಥರ ವರ್ಡ್ಸ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ನೋಡಿ ಫಸ್ಟ್ ಎಕ್ಸಾಂಪಲು ಎಕ್ಸಾಂಪಲ್ಸ್ ಫಾರ್ ಇಂಟರ್ಜೆಕ್ಷನ್ಸ್ ಫಾರ್ ಗ್ರೀಟಿಂಗ್ ಗ್ರೀಟ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡುವಂಥ ಶಬ್ದ ಇರುತ್ತೆ ಅಂಥ ಶಬ್ದದಲ್ಲಿ ಎಷ್ಟು ವರ್ಡ್ಸು ಇಂಟರ್ಜೆಕ್ಷನ್ಸ್ ಇರುತ್ತೆ ಎಕ್ಸಾಂಪಲ್ ನೋಡಿ ಹಾಯ್ ಹೌ ಈಸ್ ಯುವರ್ ಹೆಲ್ತ್ ನೌ ಈ ಸೆಂಟೆನ್ಸಲ್ಲಿ ಹಾಯ್ is an interjection hello how are you sanvi hello is an interjection hey what are you doing hey is an interjection hey you must be kidding hey is an interjection hey listen to me hey is an interjection hi how is everyone at home that is hi is an interjection hello I am talking to you hi are you new here hey why are you so worried ನೋಡಿ ಇದೇನು ಎಕ್ಸಾಂಪಲ್ಸ್ ಇದೆ ಗ್ರೀಟಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಸೆಂಟೆನ್ಸಸ್ ಇವೆಲ್ಲ ಆ್ಯಂಡ್ ಈ ಸೆಂಟೆನ್ಸಸ್ ಏನಿದೆ ಅಲ್ಲ ಹಾಯ್ ಹಲೋ ಹೇ ಆ್ಯಂಡ್ ದೀಸ್ ವರ್ಡ್ಸ್ ಆರ್ ಕಾಲ್ಡ್ ಆ್ಯಸ್ ಇಂಟರ್ಜೆಕ್ಷನ್ಸ್ ಈ ವರ್ಡ್ಸ್ಗೆ ನಾವು ಏನಬೇಕು ಇಂಟರ್ಜೆಕ್ಷನ್ಸ್ ಅಂತ ಕರಿಬೇಕು ಮತ್ತು ಡಿಫ್ರೆಂಟ್ ಎಕ್ಸಾಂಪಲ್ಸ್ ನೋಡೋಣ ಎಕ್ಸಾಂಪಲ್ಸ್ ಫಾರ್ ಇಂಟರ್ಜೆಕ್ಷನ್ಸ್ ಫಾರ್ ಜಾಯ್ ಓಕೆ ಖುಷಿಯಿಂದ ಬರುವಂಥ ವರ್ಡ್ಸ್ ಓಕೆ ನೋಡೋಣ ಹುರ್ರ್ಯಾ ಅವರ್ ಟೀಮ್ ಹ್ಯಾಸ್ ಓನ್ ದಿ ಟೂರ್ನಮೆಂಟ್ ಹುರ್ರ್ಯಾ is the introduction epe we are going to party okay then hurrah I won the first prize wow the house is so decorated hurrah my article is published in the magazine wow the bird is so beautiful epe we are going to concert wow the song is so melodious wow the painting is mind blowing hurrah I have won the lottery. Epe, we are going to fair. So, here is an example. Hurra, epe, wow. And these are the words considered to be interjections. Especially whenever you express your joy. Nimdu joy na express maad vekadre, kushi na express maad vekadre, hinta words na use maad thivi. And these are examples for interjections. Matte bare interjection chak maro na. Example of interjections for surprise. ಓಕೆ ಸರ್ಪ್ರೈಸ್ ಏನರ ಆದರೆ ಅವಾಗ ನಾವು ಇಂಥ ವರ್ಡ್ಸ್ನ ಯೂಸ್ ಮಾಡ್ತೀವಿ ನೋಡೋಣ ಎಕ್ಸಾಂಪಲ್ ನೋಡೋಣ ವಾಟ್ ಯು ಹ್ಯಾವ್ ಬ್ರೋಕನ್ ದಿ ಶೋ ಪೀಸ್ ಹಾ ವಾಟ್ ಹ್ಯಾವ್ ಡನ್ ಹೋ ವಾಟ್ ಅ ಹಾಟ್ ಆ್ಯಂಡ್ ಹ್ಯುಮಿಡ್ ಡೇ ಹೇ ಆರ್ ಯು ಶ್ಯೂರ್ ಅಬೌಟ್ ಇಟ್ ಹೇ ಯು ಹ್ಯಾವ್ ಅ ಸ್ಪಾಯ್ಲ್ ದಿ ಡಿಶ್ ವಾಟ್ ಯು ಡಿಡ್ ನಾಟ್ ಸೀಟ್ ಫಾರ್ ದಿ ಎಕ್ಸಾಮ್ ವಾಟ್ ಯು ಆರ್ ಪ್ಲೇಯಿಂಗ್ ಆನ್ ದಿ ಫೀಲ್ಡ್ ನೌ ಹೇ What you have done? Who? What will happen now? What? Satvik is not coming. What? Sanvi is not performing. So, idla sentence alli now different words use mane nodi. What? Her? Who? He? A?
ದೀಸ್ ವರ್ಡ್ಸ್ ಇಂಥ ಎಕ್ಸಾಂಪಲ್ಸ್ಗೆ ನಾವು ಏನನ್ನಬೇಕು ಇಂಟರ್ಜೆಕ್ಷನ್ಸ್ ಅಂತ ಕರಿಬೇಕು. ಸ್ಪೆಷಲಿ ನೀವು ಸರ್ಪ್ರೈಸ್ ಆದಾಗ ನೀವು ಎಕ್ಸ್ಪ್ರೆಸ್ ಮಾಡುವಂಥ ವರ್ಡ್ಸು ಆ್ಯಂಡ್ ದೀಸ್ ವರ್ಡ್ಸ್ ಕನ್ಸಿಡರ್ ಟು ಬಿ ಇಂಟರ್ಜೆಕ್ಷನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ಸ್ ಫಾರ್ ಇಂಟರ್ಜೆಕ್ಷನ್ಸ್ ಫಾರ್ ಗ್ರೀಫ್ ಆ್ಯಂಡ್ ಪೇನ್. ನೋವು ಆದಾಗ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆ ಎಕ್ಸ್ಪ್ರೆಸ್ ಮಾಡುವಂಥ ವರ್ಡ್ಸ್ ಏನಿದೆ ಚೆಕ್ ಮಾಡೋಣ. ಹಾಂ, ಅವರ್ ಟೀಮ್ ಲಾಸ್ ದಿ ಮ್ಯಾಚ್. ಅಲಾಸ್, ಹೀಸ್ ಫಾದರ್ ಡೈಡ್ ಎಸ್ಟರ್ಡೇ. ಔಚ್, ಐ ಹರ್ಟ್ ಮೈ ಆ್ಯಂಕಲ್. ಹ, ಅವರ್ ಪ್ಲ್ಯಾನ್ ಹ್ಯಾಸ್ ಫೇಲ್ಡ್. ಔಚ್, ಐ ಹರ್ಟ್ ಮೈ ನೀ. ಔಚ್, ಐ ಹ್ಯಾವ್ ಫಾಲನ್ ಡೌನ್. ಹ, ದ ಪ್ರೋಗ್ರಾಮ್ ವಾಸ್ ಬೋರಿಂಗ್. ಹ, ದ ಪ್ಲ್ಯಾನ್ ಡಿಡ್ ನಾಟ್ ವರ್ಕ್. ಹೋ, ದ ಸ್ಟೋರಿ ವಾಸ್ ರಿಯಲಿ ಸ್ಯಾಡ್. ಹೋ, ಟೂ ಆಫ್ ಅವರ್ ಟೀಮ್ ಮೆಂಬರ್ಸ್ ಆರ್ ಸಿಕ್. ಹ, ಶಿ ಹ್ಯಾಸ್ ಬ್ರೋಕನ್ ಹರ್ ಹ್ಯಾಂಡ್. ಸೊ ಈ ಥರ ಏನು ಸೆಂಟೆನ್ಸ್ ಇದೆ, ಸ್ಪೆಷಲಿ ನಾವು ಪೇನ್ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಸೆಂಟೆನ್ಸಸ್ ಇದೆ ಅಲ್ಲ, ಆ್ಯಂಡ್ ಇದರಲ್ಲಿ ಈ ಸೆಂಟೆನ್ಸಲ್ಲಿ ಸ್ವಲ್ಪ ವರ್ಡ್ಸ್ ಇದೆ ನೋಡಿ. ಹ, ಅಲಾಸ್, ಔಚ್, ಹ, ಆ್ಯಂಡ್ ದೀಸ್ ವರ್ಡ್ಸ್ ಆರ್ ಕನ್ಸಿಡರ್ ಟು ಬಿ ಇಂಟರ್ಜೆಕ್ಷನ್ಸ್, ಸ್ಪೆಷಲಿ ಟು ಎಕ್ಸ್ಪ್ರೆಸ್ ಪೇನ್ ಆರ್ ಗ್ರೀವ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಚೆಕ್ ಮಾಡೋಣ. ಎಕ್ಸಾಂಪಲ್ಸ್ ಫಾರ್ ಆಫ್ ಇಂಟರ್ಜೆಕ್ಷನ್ಸ್ ಫಾರ್ ಅಪ್ರೂವಲ್. ಅಪ್ರೂವಲ್ ಟೈಮಲ್ಲಿ ಯೂಸ್ ಮಾಡುವಂಥ ಎಕ್ಸಾಂಪಲ್ಸು ನೋಡೋಣ. ಬ್ರೇವ್, ಹಿ ಹ್ಯಾಸ್ ಟೇಕನ್ ಅ ವಿಕೆಟ್. ವೆಲ್ ಡನ್, ಯು ಹ್ಯಾವ್ ಡನ್ ಅ ಗುಡ್ ಜಾಬ್. ಬ್ರಿಲಿಯಂಟ್, ಯುವರ್ ಆರ್ಟಿಕಲ್ ಈಸ್ ಸೋ ಹೆಲ್ಪ್ಫುಲ್. ವೆಲ್ ಡನ್, ಯು ಹ್ಯಾವ್ ಗಾಟ್ ಹೈಯೆಸ್ಟ್ ಮಾರ್ಕ್ಸ್. ವೆಲ್ ಡನ್, ಯು ಸ್ಯಾಂಗ್ ರಿಯಲಿ ವೆಲ್. ಅಮ್ಮಿ, ದ ಕೇಕ್ ಈಸ್ ಸೋ ಡೆಲಿಸಿಯಸ್. ಅಮ್ಮಿ, ಐ ಲವ್ ಯುವರ್ ಕುಕಿಂಗ್. ವೆಲ್ ಡನ್, ಯುವರ್ ಡಿಸೈನ್ ಈಸ್ ಬ್ಯೂಟಿಫುಲ್. ಸೊ ಬ್ರಿಲಿಯಂಟ್, ಯುವರ್ ಪ್ಲ್ಯಾನ್ ಈಸ್ ಔಟ್ಸ್ಟ್ಯಾಂಡಿಂಗ್. ವೆಲ್ ಡನ್, ಯು ಆ್ಯಕ್ಟೆಡ್ ರಿಯಲಿ ವೆಲ್. ವೆಲ್ ಡನ್, ಯು ಪೇಂಟೆಡ್ ರಿಯಲಿ ಗುಡ್. ಸೊ ಈ ಥರ ಏನು ಸೆಂಟೆನ್ಸ್ ಇದೆ, ಆ್ಯಂಡ್ ಈ ಸೆಂಟೆನ್ಸ್ಗೆ ನಾವು ಅಗೇನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಅಪ್ರೂವಲ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡುವಂಥ ಸೆಂಟೆನ್ಸಸ್ ಅಂತ ಅನ್ಬೋದು. ಆ್ಯಂಡ್ ಈ ಸೆಂಟೆನ್ಸಲ್ಲಿ ನಾವು ಇಂಟರ್ಜೆಕ್ಷನ್ಸ್ ಯೂಸ್ ಮಾಡೀವಿ ನೋಡಿ. ಬ್ರೇವ್, ವೆಲ್ ಡನ್, ಬ್ರಿಲಿಯಂಟ್, ಎಮ್ಮಿ, ಯು ವರ್ಡ್ಸ್ಗೆ ನಾವು ಏನನ್ನಬೇಕು ಇಂಟರ್ಜೆಕ್ಷನ್ಸ್. ಆ್ಯಂಡ್ ಇಂಥ ವರ್ಡ್ಸು ಸ್ಪೆಷಲಿ ನಿಮ್ಮದು ಅಪ್ರೂವಲ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡುವಂಥ ಇಂಟರ್ಜೆಕ್ಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಎಕ್ಸಾಂಪಲ್ ಆಫ್ ಇಂಟರ್ಜೆಕ್ಷನ್ಸ್ ಫಾರ್ ಅಟೆನ್ಷನ್. ಹಾಗೆ ನಿಮ್ಮ ಹತ್ರ ಕೇಳಬೇಕು ಅವರು ಅಟೆನ್ಷನ್ ಬೇಕಂದರೆ ನಾವು ಯೂಸ್ ಮಾಡುವಂಥ ವರ್ಡ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡೋಣ. ಲಿಸನ್, ಯು ವಿಲ್ ಪ್ರಿಪೇರ್ ದಿ ಡಿಸೈನ್. ಲುಕ್, ದ ಆ್ಯಕ್ಟರ್ ಇಸ್ ಕಮಿಂಗ್. ಹುಶ್, ಸಮೋನ್ ಇಸ್ ಕಮಿಂಗ್. ಲಿಸನ್, ಬಿ ಕೇರ್ಫುಲ್ ದಿ ನೆಕ್ಸ್ಟ್ ಟೈಮ್. ಲುಕ್, who is coming. Listen, don't be so careless. Listen, don't leave the home, stay at home. Listen, you will send me the report. Look, the lawyer has come. Listen, don't make any noise. Look, the artist is coming. ನೋಡಿ, ಈ ಥರ ಇರುವಂಥ ವರ್ಡ್ಸ್ ಸೆಂಟೆನ್ಸ್ಗೆ ನಾವು ಅಟೆನ್ಷನ್ ಕೊಡುವಂಥ ಸೆಂಟೆನ್ಸ್ ಹೇಳ್ಬೋದು. ಈ ಅಟೆನ್ಷನ್ ಕೊಡಬೇಕಾದ್ರೆ ನಾವು ಯೂಸ್ ಮಾಡುವಂಥ ವರ್ಡ್ಸ್ ಇದೆ ನೋಡಿ, ಯಾವುದು? ಲಿಸನ್, ಲುಕ್, ಹುಶ್. ಸೊ ಈ ಎಲ್ಲ ವರ್ಡ್ಸ್ಗೆ ನಾವು ಏನನ್ನಬೇಕು ಇಂಟರ್ಜೆಕ್ಷನ್ಸ್ ಅಂತ ಕರಿಬೇಕು. ಅಟೆನ್ಷನ್ಗೆ ಯೂಸ್ ಮಾಡುವಂಥ ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಆಲ್ ಅಬೌಟ್ ಇಂಟರ್ಜೆಕ್ಷನ್ಸ್. ಸ್ಪೆಷಲಿ ಇದರಲ್ಲಿ ನೀವು ಎಲ್ಲ ಎಕ್ಸಾಂಪಲ್ ನೋಡಿದ್ರೆ ಎಲ್ಲ ಇಂಟರ್ಜೆಕ್ಷನ್ ಎಕ್ಸ್ಲಮೇಟ್ರಿ ಮಾರ್ಕಲ್ಲಿ ಏನು ಎಂಡ್ ಆಗುತ್ತಲ್ಲ ಆ ವರ್ಡ್ಗೆ ನಾವು ಇಂಟರ್ಜೆಕ್ಷನ್ ಅಂತಲೂ ಕರಿಬೋದು. ಓಕೆ, ಅದು ಒಂದು ನಿಮಗೆ ಕ್ಲಿಯರ್ ಆಗಲಿ. ಓಕೆ, ನೆಕ್ಸ್ಟು ಇಲ್ಲಿ ನಾವು ಇಂಟರ್ಜೆಕ್ಷನ್ ಡೆಫಿನೇಷನ್ ನೋಡಿದ್ವಿ, ಇಂಟರ್ಜೆಕ್ಷನ್ಸ್ ಫೀಚರ್ ನೋಡಿದ್ವಿ, ಆ್ಯಂಡ್ ಇಂಟರ್ಜೆಕ್ಷನ್ಗೆ ಸಂಬಂಧಪಟ್ಟ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇನ್ ಡಿಫ್ರೆಂಟ್ ಸಿನಾರೋಸ್ ಆರ್ ಡಿಫ್ರೆಂಟ್ ಸಿಚುವೇಷನ್ಸ್ಗೆ ಯಾವ ಥರ ಇಂಟರ್ಜೆಕ್ಷನ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಈಗ ಇಂಟರ್ಜೆಕ್ಷನ್ಸ್ಗೆ ಸಂಬಂಧಪಟ್ಟಂಥ ರೂಲ್ಸ್ ಡಿಸ್ಕಸ್ ಮಾಡೋಣ. ಭಾಳ ಕಡಿಮೆ ರೂಲ್ಸ್ ಇದೆ ಇಂಟರ್ಜೆಕ್ಷನ್ಗೆ, ಅದು ರೂಲ್ಸ್ನ ಕವರ್ ಮಾಡಿಬಿಡೋಣ. ಓಕೆ, ಫಸ್ಟ್ ರೂಲ್ ನೋಡಿ, ರೂಲ್ ನಂಬರ್ 1. ಇಂಟರ್ಜೆಕ್ಷನ್ಸ್ ಎಕ್ಸ್ಪ್ರೆಸಸ್ ಅ ಸಡನ್ ಮೂಡ್, ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ವಿತ್ ಎಂಫಸಿಸ್. ದೇರ್ ಆರ್ ಆಲ್ಸೋ ಮೆನಿ ಟ್ಯಾಬು ವರ್ಡ್ಸ್ that are usually used in everyday conversations but not in formal aspects. These words fall into the category of interjections. ನೋಡಿ, ನಾರ್ಮಲ್ ನಾವು ರೆಗ್ಯುಲರ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸ್ವಲ್ಪ ವರ್ಡ್ಸ್ ಯೂಸ್ ಮಾಡ್ತೀವಿ. ಸೊ ಅಂಥ ವರ್ಡ್ಸ್ಗೆ ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿ, ಸಡನ್ ಮೂಡ್ ಮತ್ತು ಎಮೋಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡುವಂಥ ವರ್ಡ್ಸ್ಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ನೋಡೋಣ, ಯೂಸ್ವಲಿ ಯೂಸ್ ಮಾಡುವಂಥ ಸೆಂಟೆನ್ಸ್ ಏನಿದೆ. ವಾವ್, ದ್ಯಾಟ್ಸ್ ಆನ್ ಅಮೇಜಿಂಗ್ ಸೀನ್. ಹಾ, ಐ ಡಿಡ್ ನಾಟ್ ವಾಂಟ್ ಹಿಮ್ ಟು ಕಮ್. ವಾಟ್, ಯು ನೆವರ್ ಟೋಲ್ಡ್ ಮಿ ದ್ಯಾಟ್. ಸೊ ಈ ಥರ ಸೆಂಟೆನ್ಸ್, ನಾರ್ಮಲ್ ಸೆಂಟೆನ್ಸ್ ಏನಿದೆ ಯೂಶ್ವಲಿ ಕನ್ವರ್ಸೇಷನ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಸೆಂಟೆನ್ಸು, ಆ್ಯಂಡ್ ದ್ಯಾಟ್ ಈಸ್ ವಾಟ್ ರೂಲ್ ನಂಬರ್ 1. ರೂಲ್ ನಂಬರ್ 2,
सम इंटरजेक्शंस इंटरप्ट अ कन्वर्सेशन और अ थॉट और होल्ड समवन्स अटेंशन फॉर अ मोमेंट सो मोमेंट होल मोमेंट के अटेंशन नम केळबेकल्लवरु अवंग ना वर्ड्स ना एक्सप्रेस मार्तीवि अदु अल्ली इंटरजेक्शन यूज मार्तीवि दीस आर जस्ट अ साउंड अदु जस्ट अ साउंड अदु एंड नॉट अ वर्ड्स बिकॉज दीस साउंड्स डू नॉट मेक एनी सेंस एंड मातड्बेकाद्रे ओंदु जस्ट ओंदु साउंड ना प्रोड्यूस मार्तीवि आ साउंड गे यावदे रीति सेंस इरोदिल्ल मीन्स अदक्के अर्थ इरोदिल्ल एंड आ साउंड ना हागे अटेंशन गोस्कर हेळ्तीवि यू आर नोडि shirt has a stain on the back. So shirt has stain on the back. So mark irbodu shirt hindgade. Okay. I want to ask you out on a date. Ask you out on a date. So illi ant enidella. These are interjections. Normally sounds anta helbodu. So now a sentence alli now use martivi. So this is what rule number 2. ಓಕೆ ಅಟೆನ್ ರೀಸನ್ ಇಷ್ಟೇ ನಾವು ಅಟೆನ್ಷನ್ ಬೇಕಾಗಿದೆ ಸೆಂಟೆನ್ಸ್ ಹೇಳಬೇಕಾದ್ರೆ ಇನ್ ಬಿಟ್ವೀನ್ ನಾವು ವರ್ಡ್ನ ಯೂಸ್ ಮಾಡ್ತೀವಿ ರೂಲ್ ನಂಬರ್ 3 ಸಮ್ ಇಂಟರ್ಜೆಕ್ಷನ್ಸ್ ಎಕ್ಸ್ಪ್ರೆಸ್ ಓನ್ಲಿ ಎಸ್ ಆರ್ ನೋ ನೋಡಿ ನಾರ್ಮಲಿ ಎಸ್ ಮತ್ತು ನೋ ಅಷ್ಟೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ವರ್ಡ್ಸ್ನ ಯೂಸ್ ಮಾಡ್ತೀವಿ ಎಸ್ ಆರ್ ನೋ ಅವಾಗ ನಾವು ಇಂಟರ್ಜೆಕ್ಷನ್ನಾಗಿ ಯೂಸ್ ಮಾಡ್ಬೋದು ಎಸ್ ಐ ವಿಲ್ ಮೋಸ್ಟ್ ಡೆಫಿನೆಟ್ಲಿ ಡೂ ಇಟ್ ಸೊ ಇಲ್ಲಿ ಎಸ್ ಏನಿದೆಯಲ್ಲ ಅದು ಇಂಟರ್ಜೆಕ್ಷನ್ ನಾ ವಿ ಆರ್ ನಾಟ್ ಗೋಯಿಂಗ್ So now we are not going and it is in the interjection. So yes and now. Rule number 3. And the last rule, very simple rule. Some interjections are used to get someone's attention. Obbar attentions bekandre now use martivi. Example nodi, yo, Satvik, get in the car. Obbar attention bekagit, yo, Satvik, get in a car. Okay, hey, will you give me that ball? Hey, attention bekandre, hey, you will... Give me that ball. Okay. You who? Is there anyone? You who? Is there anyone? Is the rule number 4. This completes the concept related to interjection. Innu enadru concept ulididre nanu around 3 to 4 videos martini after tense and the active voice and passive voice. ಆ್ಯಂಡ್ ಆ 3 to 4 ವಿಡಿಯೋಸಲ್ಲಿ ಸೆಂಟೆನ್ಸ್ ಕರೆಕ್ಟ್ ಸೆಂಟೆನ್ಸ್ ಮತ್ತು ಇನ್ಕರೆಕ್ಟ್ ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅದರಲ್ಲಿ ಎಲ್ಲ ಥರ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಡುವಂಥ ಎಲ್ಲೆಲ್ಲಿ ನಾವು ಮೀನ್ಸ್ ರಾಂಗ್ ವರ್ಡ್ ಯೂಸ್ ಮಾಡ್ತೀವಿ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಲ್ಲನೂ ಕವರ್ ಆಗುತ್ತೆ ಓಕೆ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು ಆ್ಯಂಡ್ ವಿಡಿಯೋ ಸಂಬಂಧಪಡುವಂಥ ಆ್ಯಕ್ಟಿವಿಟಿ ಭಾಳ ಸಿಂಪಲ್ ಇದೆ ಏನಪ್ಪ ಅಂದರೆ ಅಲ್ಲಿ ನಾ ಟೋಟಲ್ ನೋಡಿ ನಿಮಗೆ ಇಂಟ್ರೊಡಕ್ಷನ್ ಫಾರ್ ಗ್ರೀಟಿಂಗ್ ಜಾಯ್ ಸರ್ಪ್ರೈಸ್ ಅಟೆನ್ಷನ್ ಪೇನ್ ಮತ್ತು ಅಪ್ರೂವಲ್ಗೆ ಸಂಬಂಧಪಡುವಂಥ ಎಕ್ಸಾಂಪಲ್ಸ್ ಲಿಸ್ಟ್ ಕೊಟ್ಟಿದೆ ಅದೇ ಲಿಸ್ಟ್ನ ಫಾಲೋ ಮಾಡಿ ನೀವು ಓನ್ 3 ಸೆಂಟೆನ್ಸ್ ನೀವು ಟ್ರೈ ಮಾಡಿ ಎಕ್ಸಾಂಪಲ್ ಇದೆ ವಿಡಿಯೋದಲ್ಲಿ ಆ ವಿಡಿಯೋನ ಫಾಲೋ ಮಾಡಿ ಮೂರು ಸೆಂಟೆನ್ಸ್ ನೀವು ಓನ್ ಬರಕ್ ಟ್ರೈ ಮಾಡಿ ರಿಲೇಟೆಡ್ ಟು ಇಂಟರ್ಜೆಕ್ಷನ್ಸ್ ಫಾರ್ ಗ್ರೀಟಿಂಗ್ ಜಾಯ್ ಸರ್ಪ್ರೈಸ್ ಅಟೆನ್ಷನ್ ಪೇನ್ ಆ್ಯಂಡ್ ಅಪ್ರೂವಲ್ ಓಕೆ ದಿಸ್ ಕಂಪ್ಲೀಟ್ಸ್ ವಿಡಿಯೋ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸೆಷನಲ್ಲಿ ನಾವು ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಗೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅದೊಂದು ಕವರ್ ಆದರೆ ನೆಕ್ಸ್ಟ್ ಪಾರ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಗ್ರಾಮರ್ ಟೆನ್ಸ್ನ ಸ್ಟಾರ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು